ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ದ್ರಾಕ್ಷಿಲಿ ಸ್ವೀಟ್ ಪಿಕಲ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ. ಇದರಲ್ಲಿ ಸ್ವೀಟ್ನೆಸ್ ಇರುತ್ತೆ, ಖಾರನೂ ಇರುತ್ತೆ, ಹುಳಿನೂ ಇರುತ್ತೆ, ಉಪ್ಪು ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲ ಊಟದ ಜೊತೆ ಇದೊಂದು ಸ್ವಲ್ಪ ಸೈಡಿಗೆ ಉಪ್ಪಿನಕಾಯಿ ಥರ ಹಾಕ್ಕೊಂಡು ತಿಂದರೆ ಊಟದ ರುಚಿ ಇನ್ನೂ ಹೆಚ್ಚಿಸುತ್ತೆ. ಇದು ನಾರ್ತ್ ಇಂಡಿಯನ್ ರೆಸಿಪಿ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ನೀವು ಇದನ್ನ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈ ಸೀಸನ್ ಅಲ್ಲಿ, ಈ ದ್ರಾಕ್ಷಿ ಸೀಸನ್ ಅಲ್ಲಿ ಇದನ್ನ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡ್ಬೇಕು. ಫ್ರಿಡ್ಜ್ ಅಲ್ಲಿ ಇದನ್ನ ಸುಮಾರು ದಿವಸ ಇಟ್ಕೊಂಡು ತಿನ್ಬಹುದು, ಹಾಳಾಗಲ್ಲ. ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕೊಂಡು ಇಟ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬಹುದು, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಚೆನ್ನಾಗಿ ಉಪ್ಪಾಕಿ ಫಸ್ಟ್ ತೊಳ್ಕೊಂಡ್ಬಿಡ್ಬೇಕು. ಆಮೇಲೆ ಇದರಲ್ಲಿ ಒಂದ್ ಅರ್ಧ ದ್ರಾಕ್ಷಿನ ರುಬ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಅರ್ಧ ದ್ರಾಕ್ಷಿನ ಒಂದ್ ದ್ರಾಕ್ಷಿಲಿ ಎರಡೆರಡು ತರ ಕಟ್ ಮಾಡ್ಕೋಬೇಕು. ಈ ತರ ಎರಡೆರಡು ಪೀಸ್ ಆಗೋ ತರ ಕಟ್ ಮಾಡ್ಕೋಬೇಕು. ನಾನು ಇದೇ ತರನೇ ಎಲ್ಲಾನು ಕಟ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ನಾನು ಇಲ್ಲಿ ಅರ್ಧ ಈ ತರ ಕಟ್ ಮಾಡ್ಕೊಂಡಿದೀನಿ, ಇನ್ನು ಅರ್ಧನ ರುಬ್ಕೊಂಡಿದೀನಿ. ಈ ತರ ರುಬ್ಕೋಬೇಕು. ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದೀನಿ ಇದಕ್ಕೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು. ಇದನ್ನ ತುಪ್ಪದಲ್ಲೂ ಮಾಡ್ಕೋಬಹುದು ನೀವು, ಇಲ್ಲಾಂದ್ರೆ ಎಣ್ಣೆಲ್ಲೂ ಮಾಡ್ಕೋಬಹುದು. ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಕಲಂಜಿ ಅಂತ ಬರುತ್ತಲ್ಲ, ಬ್ಲ್ಯಾಕ್ ಜೀರಾ ಅಂತ ಹೇಳ್ತೀವಲ್ಲ, ಅದು ಅದನ್ನ ಒಂದು ಸ್ಪೂನ್ನಷ್ಟು ಹಾಕೊಂಡಿದ್ದೀನಿ. ಮತ್ತೆ ಫೆನಲ್ ಸೀಡ್ಸ್ ಸೋಂಪು, ಇದನ್ನ ಒಂದು ಸ್ಪೂನ್ನಷ್ಟು. ನಿಮಗೆ ಕಲಂಜಿದು ಟೇಸ್ಟ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಆದರೆ ಈ ಡಿಶ್ಗೆ ಈ ಕಲಂಜಿ ಮತ್ತು ಈ ಸೋಂಪು ಹಾಕೋದ್ರಿಂದನೇ ಒಳ್ಳೆ ಟೇಸ್ಟ್ ಕೊಡೋದಿದು. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಕಟ್ ಮಾಡ್ಕೊಂಡಿರೋ ದ್ರಾಕ್ಷಿನೆಲ್ಲ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ, 1 ಸ್ಪೂನ್ಷ್ಟು ರೆಡ್ ಚಿಲ್ಲಿ ಪೌಡರ್, ಎಣ್ಣೆಗೆ ಹಾಕೋದ್ರಿಂದ ಇದು ಒಳ್ಳೆ ಕಲರ್ ಬರುತ್ತೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಇನ್ನೂ ಕಲರ್ ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಂಡಿರೋ ದ್ರಾಕ್ಷಿ ರಸನ ಸೇರಿಸ್ಕೊಂಬಿಡೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, 1/4 ಕಪ್ನಷ್ಟು ಸಕ್ಕರೆ ಹಾಕೊಳ್ಳೋಣ, 1/4 ಕಪ್ನಷ್ಟು ಬೆಲ್ಲ ಹಾಕೊಂತಿದ್ದೀನಿ. ಇದಕ್ಕೆ ಬೆಲ್ಲ ಸಕ್ಕರೆ ಎರಡೂ ಹಾಕಬೇಕು. ಯಾಕೆ ಅಂದರೆ, ಬೆಲ್ಲ ಹಾಕೋದ್ರಿಂದ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಮತ್ತು ನಮ್ಮದು ಟ್ರೆಡಿಷ್ನಲ್ ಟೇಸ್ಟ್ ಬರುತ್ತೆ ಅದು ಬೆಲ್ಲ ಹಾಕೋದ್ರಿಂದ. ಈ ಡಿಶ್ಗೆ ಸಕ್ಕರೆನೂ ಬೆಲ್ಲನೂ ಎರಡೂ ಸೇರಿಸ್ಕೊತಾರೆ. ನಿಮಗೆ ಬೇಡ ಬೆಲ್ಲದಲ್ಲೇ ಮಾಡ್ಕೊಳ್ತೀನಿ ಇಲ್ಲ ಸಕ್ಕರೆಲ್ಲೇ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಬೆಲ್ಲ ಹಾಕೋದ್ರಿಂದ ನಿಮಗೆ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿದ್ದೀವಿ, ಇದಕ್ಕೆ ಅದು ಇದು ಏನೂ ಹಾಕೋದಿರಲ್ಲ, ತುಂಬ ಸಿಂಪಲ್ ರೆಸಿಪಿ ಇದು. ಇವಾಗ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ, ಇಷ್ಟೇ ಇದು. ಇವಾಗ ಕುದಿಬೇಕಿದು ಅಷ್ಟೇ, ರೆಸಿಪಿ ರೆಡಿ ಆಗುತ್ತೆ. ಈ ನೊರೆ ಎಲ್ಲ ಬರ್ತಾ ಇದೆಯಲ್ಲ, ಚೆನ್ನಾಗಿ ಕುದ್ದು ಈ ನೊರೆ ಎಲ್ಲ ಹೋಗ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕಿದು, ಈ ಥರ ಬಂದರೆ ರೆಡಿ ಆಗಿದೆ ಅಂತ. ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲರಿಗೂ ತುಂಬ ಇಷ್ಟ ಆಗೋಂಥ ರೆಸಿಪಿ ಇದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲೇ ಇಷ್ಟು ರುಚಿಯಾಗಿರೋ ಸ್ವೀಟ್ ಪಿಕಲ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತಣ್ಣಗಾಗಲಿ, ಇದು ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. 1-2 ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ, ಅವಾಗ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಬೇಗ ಹಾಳಾಗಲ್ಲ. ಈಗ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾವು ಜಾರ್ಗೆ ಹಾಕೋಬಹುದು. ನೋಡಿ ಕನ್ಸಿಸ್ಟೆನ್ಸಿ, ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ದ್ರಾಕ್ಷಿ ಸೀಸನ್ ಬಂದಾಗೆಲ್ಲ ನಾನು ಇದನ್ನ ಮಾಡಿ ಇಟ್ಕೊತೀನಿ, ಮತ್ತೆ ನೆಕ್ಸ್ಟ್ ಸೀಸನ್ ಬರೋವರೆಗೂ ಇದು ಫ್ರಿಡ್ಜಲ್ಲಿ ಇರುತ್ತೆ. ನಮಗೆ ಬೇಕಾದಾಗ, ಬಾಯಿ ಕೆಟ್ಟಾಗ, ಏನು ರುಚಿ ಇಲ್ಲ ಅಂತ ಅನ್ನಿಸ್ದಾಗ ಇದನ್ನೊಂದು ಸ್ಪೂನ್ ಹಾಕೊಂಡು ತಿಂದರೆ ಅಷ್ಟು ರುಚಿ ಅನಿಸುತ್ತೆ. ಇದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಇದು, ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.